ಸ್ಟೂಡೆಂಟ್ಸ್ 2019 ಅಲ್ಲಿ ಫಾರ್ಮ್ ಅಕೌಂಟಿಂಗ್ ಕ್ವೆಶ್ಚನ್ ಹೆಂಗ್ ಕೊಟ್ಟಿದ್ದಾರೆ ಫಸ್ಟ್ ಕ್ವೆಶ್ಚನ್ ಓದ್ಬಿಡೋಣ ಆಮೇಲಿಂದ ಆಸ್ ಯೂಶುವಲ್ ವಿಲ್ ಡೂ ಇಟ್ ಓಕೆ ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ನಾಗೇಗೌಡ ಎ ಫಾರ್ಮರ್ ಓನರ್ ಪ್ರಿಪೇರ್ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಬುಕ್ ಫಾರ್ ದ ಇಯರ್ ಎಂಡಿಂಗ್ ಮಾರ್ಚ್ 2019 ಅಂಡ್ ಅ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದಟ್ ಡೇ ಪರ್ಟಿಕ್ಯುಲರ್ಸ್ ಡೆಬಿಟ್ ಕ್ರೆಡಿಟ್ ಓಪನಿಂಗ್ ಸ್ಟಾಕ್ ಲೈಫ್ ಸ್ಟಾಕ್ ಪ್ಯಾಡಿ ಕ್ಯಾಟಿಫೀಡ್ ಫರ್ಟಿಲೈಸರ್ ಸೇಲ್ಸ್ milk paddy livestock purchase livestock fertilizers seeds can be write-offs capital agricultural loan from SBI crop expenses livestock expenses indirect general expenses tractor land farmhouse cash man and bank okay na next adjustments closing stock Nagegowda and his family have consumed paddy 30,000 milk 25,000 out of the farm Provide depreciation tracked 20% per annum, 10% farm ops. End of the year, government has waived 1,50,000 agriculture loan under a loan waiver scheme. Very good. Super. Alva, here Madhavik. Here it is. Okay, na? Next. Interest. Still payable agriculture loan after waiving amount rupees 12,000. Okay, na? Interest still payable agricultural loan after waiving amounted rupees 12,000. ಇದು ಒಂದೇ ಒಂದು ಪಾಯಿಂಟ್ ಹೊಸದು ಕೊಟ್ಟಿರೋದು ನೋಡಿ ಯೂಶುವಲ್ ಆಗಿ ಸಾಲ ತಗೊಳ್ತಾರೆ ಏನಕ್ಕೆ ಅಗ್ರಿಕಲ್ಚರ್ ಪರ್ಪಸ್ ಗೆ ಗವರ್ಮೆಂಟ್ ಏನ್ ಮಾಡುತ್ತೆ ಸಾಲ ಮನ್ನಾ ಅಂತ ಹೇಳ್ತಾರೆ ವೇವಿಂಗ್ ಆಫ್ ಅಗ್ರಿಕಲ್ಚರ್ ಲೋನ್ ವೇವಿಂಗ್ ಆಫ್ ಅಗ್ರಿಕಲ್ಚರ್ ಲೋನ್ ಮಾಡಿದಾಗ ನಿನಗೆ ಲಾಭನ ನಷ್ಟನ ಲಾಭ ಕರೆಕ್ಟ್ ಇನ್ಕಮ್ ಅಂತ ತೋರಿಸ್ಕೊತೀನಿ 6 ಲಕ್ಷ ಕೊಡ್ಬೇಕಾಗಿರೋದು 1.5 ಲಕ್ಷ ಅವನ್ ವೇವ್ ಆಫ್ ಮಾಡಿದ್ದಾನೆ ಇನ್ನು 4.5 ಲಕ್ಷ ಸಾಲ ಉಳಿಯುತ್ತೆ ಅಷ್ಟೇ ಹೌದಾ ಇಲ್ವೋ ಸೊ ಸಿಂಪಲ್ ಆಗಿರೋದಕ್ಕೆ ಕೊಡ್ಲಿ ತಗೊಳ್ತಾ ಇರ್ತೀವಿ ಇರ್ಲಿ ನೋಡೋಣ ಈಗ ಫಸ್ಟ್ ಓಪನಿಂಗ್ ಸ್ಟಾಕ್ ಟು ಓಪನಿಂಗ್ ಸ್ಟಾಕ್ ಕರೆಕ್ಟಾ ಲೈಫ್ ಸ್ಟಾಕ್ 5,90,000 ನೆಕ್ಸ್ಟ್ ಪ್ಯಾಡಿ 60,000 4,000 next paddy yes sir 526 next livestock 90 ye 90 amma 90,000 okay amale purchases livestock heli 1,16,000 1,16,000 next fertilizers 40s yes to 27,000 amale seeds 12,000 next cattle feed yes to 68,000 next creditors 1,13,000 next capital 10,52,000 next agricultural loan from SBI yes, nodi loan from SBI yes sir 6,60,000 idralli eshtu wave off madirodu 1,50,000 correct ah okay 1.5 lakh wave off ಮಾಡಿದ್ರೆ ಇನ್ನ 5,10,000 ರೂಪಾಯಿ ಉಳಿಯುತ್ತೆ ಕರೆಕ್ಟಾ ಈಗ ವೇವ್ ಆಫ್ ಮಾಡಿರೋದು ಇನ್ಕಮ್ ಅಲ್ವಾ ಅದಕ್ಕೆ ಲೋನ್ ವೇವ್ ಆಫ್ 1.5 ಲಕ್ಷ ಕರೆಕ್ಟಾ ಅಗ್ರಿಕಲ್ಚರ್ಗೆ ಕ್ರಾಪ್ಗೆ ಅಂತ ಕೊಟ್ಟಿರೋದು ಲೈಫ್ ಸ್ಟಾಕ್ ಅಲ್ಲ ಕರೆಕ್ಟಾ ಒಂದ್ ಕಡೆ ಇನ್ಕಮ್ ಒಂದ್ ಕಡೆ ಲಯಬಿಲಿಟಿ ಕಡಿಮೆ ಆಗುತ್ತೆ ಹೌದಾ ನೆಕ್ಸ್ಟ್ ಕ್ರಾಪ್ ಎಕ್ಸ್ಪೆನ್ಸಸ್ ಎಷ್ಟು
ಒಟ್ಟು ಹೇಳಯ್ಯ ಒಟ್ಟು 80000 ಕರೆಕ್ಟ್ ಆಮೇಲೆ ಲೈಫ್ ಸ್ಟಾಕ್ ಎಕ್ಸ್ಪೆನ್ಸಸ್ ಎಷ್ಟು ಲೈಫ್ ಸ್ಟಾಕ್ 75 84 99 ಕರೆಕ್ಟ್ ನಾನು ಇಲ್ಲೇ ಲೆಕ್ಕ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಂಡೈರೆಕ್ಟ್ ಜನರಲ್ ಎಕ್ಸ್ಪೆನ್ಸಸ್ ಟು ಜನರಲ್ ಎಕ್ಸ್ಪೆನ್ಸಸ್ ಆಮೇಲೆ ಟ್ರ್ಯಾಕ್ಟರ್ ಅಸೆಟ್ ಅಲ್ವಾ ಹೌದು ಸರ್ ಟ್ರ್ಯಾಕ್ಟರ್ ಎಷ್ಟು 3,60,000 ಡಿಪ್ರಿಸಿಯೇಷನ್ ಇದೆ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಪರ್ಸೆಂಟ್ 10% 20% 20% 72,000 ಕರೆಕ್ಟಾ 15ರಲ್ಲಿ 8 ಆದ್ರೆ 88,000 ಈಗ ಡಿಪ್ರಿಸಿಯೇಷನ್ ಟ್ರ್ಯಾಕ್ಟರ್ 72,000 ಅಲ್ಲಿಗೆ ಅಪಾಯಿಂಟ್ ಮುಗೀತು ನೆಕ್ಸ್ಟ್ ಫಾರ್ಮ್ ಎಷ್ಟಿದೆ 2 ಲ್ಯಾಕ್ ಲ್ಯಾಂಡ್ ಅದು ಓಕೆ ಲ್ಯಾಂಡ್ ಎಷ್ಟು ಹೇಳಿ ಅದಕ್ಕೇನು ಇಲ್ಲ ಡಿಪ್ರಿಸಿಯೇಷನ್ ಬರೋದು ಇಲ್ಲ ನೆಕ್ಸ್ಟ್ ಫಾರ್ಮ್ ಹೌಸ್ ಎಷ್ಟು 10% ಡಿಪ್ರಿಸಿಯೇಷನ್ 10% 20,000 ತರುತ್ತೆ ಒನ್ ಇಯರ್ಗೆ 80,000 ಕರೆಕ್ಟಾ ಡಿಪ್ರಿಸಿಯೇಷನ್ ಫಾರ್ಮ್ ಹೌಸ್ 20,000 20 ಆಮೇಲೆ ಕ್ಯಾಶ್ ಇನ್ ಕ್ಯಾಶ್ ಬ್ಯಾಂಕ್ ಎಷ್ಟು 1,65,000 ಆಮೇಲೆ ಆಗೋಯ್ತಾ ಅಯ್ಯೋ ರಾಮ ಕೃಷ್ಣ ಗೋವಿಂದ ಕ್ಲೋಸಿಂಗ್ ಸ್ಟಾಕ್ ಲೈಫ್ ಸ್ಟಾಕ್ 350,000 ಆಮೇಲೆ ಕ್ಯಾಟಲ್ ಫೀಡ್ 30,000 ಬ್ಯಾಲೆನ್ಸ್ ಶೀಟ್ ಗೆ ವೆರಿ ಗುಡ್ ವೆರಿ ಗುಡ್ ಕರೆಕ್ಟ್ ನೆಕ್ಸ್ಟ್ ನಾಗೇಗೌಡ ಫ್ಯಾಮಿಲಿ ಕನ್ಸ್ಯೂಮ್ ಪ್ಯಾಡಿ ಅಂಡ್ ಮಿಲ್ಕ್ ಡ್ರಾಯಿಂಗ್ಸ್ ಕರೆಕ್ಟ್ ಪ್ಯಾಡಿ 30,000 ಮಿಲ್ಕ್ ಟೋಟಲ್ 55 ಓಕೆ ಫೈನ್ ಸರ್ ಡಿಪ್ರಿಸಿಯೇಷನ್ ಆಗಿದೆ ಇದೇ ತುಂಬಾ ಇಂಪಾರ್ಟೆಂಟ್ ಏನಂತೆ ವೇವ್ ಆಫ್ ಮಾಡಿರೋದು 1.5 ಲಕ್ಷ ಇನ್ಕಮ್ ಅಂತ ತಗೊಂಡಿದ್ದೀವಿ ಕರೆಕ್ಟಾ ಲಯಬಿಲಿಟಿ ಕಡಿಮೆ ಮಾಡಿದ್ದೀವಿ ಯಾವಾಗ ವೇವ್ ಆಫ್ ಮಾಡಿರೋದು ಎಂಡ್ ಆಫ್ ದ ಇಯರ್ ಅಂತ ಹೇಳ್ತಾರೆ ಅಟ್ ದಿ ಎಂಡ್ ಆಫ್ ದ ಇಯರ್ ಗವರ್ಮೆಂಟ್ ಹ್ಯಾಸ್ ವೇವ್ಡ್ ಆಫ್ 1,50,000 ರುಪೀಸ್ ಅಗ್ರಿಕಲ್ಚರಲ್ ಲೋನ್ ಅಂಡರ್ ಎ ಲೋನ್ ವೇವರ್ ಸ್ಕೀಮ್ ಕರೆಕ್ಟಾ ಎರಡನೇ ಪಾಯಿಂಟ್ ನೋಡಿ ಇಂಟ್ರೆಸ್ಟ್ ಇನ್ ಪೇಬಲ್ ಆನ್ ಅಗ್ರಿಕಲ್ಚರ್ ಲೋನ್ ಆಫ್ಟರ್ ವೇವರ್ ಹಾಗಾದ್ರೆ ಆಫ್ಟರ್ ವೇವರ್ ಅಂದ್ರೆ ಎಷ್ಟಪ್ಪ ಇದೆ ನಮ್ಮ ಹತ್ರ 5,10,000 ರೂಪಾಯಿ ಇದೆ ಲೋನ್ ಅದಕ್ಕೆ ಎಷ್ಟು ಬಡ್ಡಿ ಅಂತ ಹಾಕಿರೋದು ನೋಡು ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆ ಅಲ್ವಾ ಅಲ್ಲಿ ಹಾಕಿದಾನೆ ಅಲ್ಲಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ವಾ ಅಗ್ರಿಕಲ್ಚರಲ್ ಲೋನ್ ಅಂತ ಇಲ್ವಾ ಎಷ್ಟು ಪರ್ಸೆಂಟ್ ಇದೆ ನೋಡು ಎಂತ ಓಕೆ ಒಂದ್ ಕೆಲಸ ಮಾಡಬೇಡ ಮಾಡೋಣ ಅದು ಯಾವ್ದಕ್ಕೆ ಅಂತ ಲೋನ್ ಕೊಟ್ಟಿರೋದು ಅಂದ್ರೆ ಅಗ್ರಿಕಲ್ಚರ್ಗೆ ಅಂತ ಕರೆಕ್ಟಾ ಅದಕ್ಕೆ ನಾನು ಡೆಬಿಟ್ ಸೈಡ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಅಗ್ರಿ ಲೋನ್ ಅಂತ ಹಾಕ್ತೀನಿ ಓಕೆನಾ ಎಷ್ಟು 12,000 ಇನ್ನ ಕೊಟ್ಟಿಲ್ಲ ಬಾಕಿ ಉಳಿಸ್ಕೊಂಡಿದ್ವಿ ಬಾಕಿ ಉಳಿಸ್ಕೊಂಡ್ರೆ ಮತ್ತೆ ಕೊಡ್ಬೇಕು ತಾನೆ ಅದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಅಗ್ರಿ ಲೋನ್ 12,000 ಆಗ್ತದೆ ಅಲ್ಲಿಗೆ ಪಾಯಿಂಟ್ ಮುಗೀತು ಎಲ್ಲ ಮುಗೀತಲ್ವಾ ಇನ್ನೇನಿದೆ
ಏನು ಇಲ್ಲ ಇದೊಂದು ಪಾಯಿಂಟ್ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ ನೋಡಿ ಅವನು ಹೇಳ್ತಾ ಇದ್ದಾನೆ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಓಕೆನಾ ಇಂಟ್ರೆಸ್ಟ್ ಆನ್ ಲೋನ್ ಓಕೆನಾ 12,000 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದೀವಿ ಇನ್ನ ಕೊಟ್ಟಿಲ್ಲ ಮಿಕ್ಕಿರೋದಾದ್ರೂ ಕೊಡ್ಬೇಕಾಗಿತ್ತಲ್ವಾ ಅದು ಜನರಲ್ ಎಕ್ಸ್ಪೆನ್ಸಸ್ ಇದೆ ಅಂತ ಅನ್ಕೊಳ್ಳೋಣ ಇಂಡೈರೆಕ್ಟ್ ಜನರಲ್ ಎಕ್ಸ್ಪೆನ್ಸಸ್ ಇದೆ ಅಂತ ಅನ್ಕೊಳ್ಳೋಣ ಓಕೆನಾ ಎಲ್ ಕಡೆ ಜಾಸ್ತಿ ಬರುತ್ತಪ್ಪ ಇದು 590 ಈ ಕಡೆ ಜಾಸ್ತಿ ಇದೆ ಇದೆಷ್ಟು 590 615 715 25 31 39 99 ಅಯ್ಯಬ್ಬ ಈ ಕಡೆ ಜಾಸ್ತಿ ಬರುತ್ತೆ ಇದು ಜಾಸ್ತಿ ನೈನ್ ಹೋದ್ರೆ ಎಷ್ಟು 99,000 ಕರೆಕ್ಟ್ ಅಲ್ಲಿಗೆ 99,000 ಲಾಸ್ ಓಕೆನಾ ಇದು ಎತ್ಕಡೆ ಜಾಸ್ತಿ ಬರ್ತಾ ಇದ್ದಪ್ಪ ಇದಂತೂ ಈ ಕಡೆ ಜಾಸ್ತಿ ಇದೆ ಬಿಡಿ 16,000 ಓಕೆನಾ ಎರಡು ನಾಲ್ಕು ಹನ್ನೊಂದು ಹದಿಮೂರು ಹದಿಮೂರು ಮೂರು ಹದಿನಾರು ಒಂದು ಎರಡು ಹತ್ತು ಹದಿಮೂರು ಹದಿನೈದು ಇಪ್ಪತ್ತೊಂದು ಏ ಕರೆಕ್ಟ್ ಅಮ್ಮ ಕ್ರಾಪ್ 6,03,000 ಮೈನಸ್ ಲಾಸ್ ಆಫ್ ಲೈಫ್ ಸ್ಟಾಕ್ ಇಸ್ 99,000 ಕರೆಕ್ಟಾ ಹದಿಮೂರಲ್ಲಿ ನಾಲ್ಕು ಒಂಬತ್ತು ಅಂದ್ರೆ ನಾಲ್ಕು 0.5 ನಾನೇನು ನೋಡ್ಲಿಲ್ಲ ನಿಮ್ ಮಾತು ನಂಬ್ಕೊಂಡು ಬರ್ತಾ ಇದಕ್ಕೆ ಆಡ್ ಮಾಡ್ಬೇಕು ಕರೆಕ್ಟಾ ಟೋಟಲ್ ಮಾಡಿ ಎರಡು ಹತ್ತು ಹದಿಮೂರು ಒಂದು ಮೂರು ಆರು ಒಂಬತ್ತು ಈ ಕಡೆ ಸಂತೋಷ ಬರುತ್ತಾ ನೋಡಿ ಐದು ಪ್ರಾಬ್ಲಮ್ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗ್ತ ಹಾಗೆ ಹೌದಾ ಕ್ಲೀನಾಗಿ ಮಾಡಿದೀನಿ ಕ್ಲೀನಾಗಿ ಕಲ್ತ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಯಾಕೆಂದ್ರೆ 14 ಮಾರ್ಕ್ಸ್ ಬರುತ್ತೆ ನೋಡಿ 2019 ಅಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 2019 ಅಲ್ಲಿ 6 ಮಾರ್ಕ್ಸ್ ಒಂದು ಕೊಟ್ಟಿದ್ದಾರೆ 14 ಕೊಟ್ಟಿದ್ದಾರೆ 20 ಮಾರ್ಕ್ಸ್ ಪಾಸ್ ಆಗಕ್ಕೆ ಇನ್ನೆಷ್ಟು ಬೇಕು 5 ಮಾರ್ಕ್ಸ್ ಕರೆಕ್ಟಾ ನೋಡಿ ಅದನ್ನು ಮಾಡ್ಬೋಣ ಈಗ ಬರ್ಕೊಳ್ಳಿ ಫಸ್ಟ್